ಈ ವಿಡಿಯೋದಲ್ಲಿ ನಾನು ಎರಡು ಬಗೆಯ ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದಾದಂತಹ ಈ ಸಿಹಿಯನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಗ್ಯಾಸ್ ಬೇಕಂತಿಲ್ಲ, ಒಲೆ ಹಚ್ಕೊಳ್ಬೇಕಂತೇನಿಲ್ಲ, ವಿಶೇಷ ಸಂದರ್ಭಕ್ಕೆ ಹಬ್ಬಗಳಿಗೆ ಮಾಡ್ಕೊಳ್ಬೋದಾದಂತಹ ಎರಡು ಬಗೆಯ ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ, ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನು ಈ ರೆಸಿಪಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1/2 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿಯನ್ನು ಕೂಡ, ಸಿಪ್ಪೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, 1/4 ಕಪ್ ಅಂದರೆ 4-5 ಟೇಬಲ್ಸ್ಪೂನ್ ಸಾಕಾಗುತ್ತೆ. ಇದನ್ನೀಗ ನಾನು ಪೌಡ್ರ್ ಮಾಡಿಕೊಂಡು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಕ್ಕರೆ ಫೈನಾಗಿ ಪೌಡ್ರ್ ಆಗಿಲ್ಲ ಅಂದರೆ ಈ ರೀತಿ ಒಂದ್ಸಲ ಜರಡಿ ಹಿಡ್ಕೊಂಡ್ರೆ ಸಕ್ಕರೆ ಎಲ್ಲ ಮೇಲ್ಗಡೆ ಇರುತ್ತೆ. ನೀವು ತಿರ್ಗಾ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ, ನಾನು ಏಲಕ್ಕಿಯನ್ನು ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ಹಾಗೆ ಮೇಲ್ಗಡೆ ಬರುತ್ತೆ, ಅದನ್ನು ನೀವು ಬಿಸಾಕಿಬಿಟ್ಟು ಸಕ್ಕರೆ ಪೌಡ್ರನ್ನ ಮಾತ್ರ ಈ ರೆಸಿಪಿ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೋದು. ನೋಡಿ, ಈಗ ಸಕ್ಕರೆ ಪೌಡ್ರ್ ರೆಡಿಯಾಗಿದೆ. ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಬ್ರ್ಯಾಂಡ್ನ ಹಾಲಿನ ಪುಡಿ ಹಾಕ್ಬೋದು. ಹಾಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಪೌಡ್ರನ್ನ ನೀವು ಅಂಗಡಿಯಿಂದನೂ ಕೂಡ ತರ್ಬೋದು, ಅಥವಾ ಮನೇಲಿ ಕೂಡ ರೆಡಿ ಮಾಡ್ಕೊಳ್ಬೋದು. ಕೊಬ್ಬರಿಯ ಬ್ರೌನ್ ಪಾರ್ಟನ್ನು ತೆಗೆದ್ಬಿಟ್ಟು ವೈಟ್ ಪಾರ್ಟನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ರೆ ತೆಂಗಿನಕಾಯಿ ಪೌಡ್ರ್ ರೆಡಿಯಾಗತ್ತೆ ಮನೆಯಲ್ಲೇ. ನೋಡಿ, ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮೂರನ್ನು ಸಕ್ಕರೆ ಪೌಡ್ರು, ಹಾಲಿನ ಪೌಡ್ರು, ಹಾಗೆ ತೆಂಗಿನಕಾಯಿ ಪೌಡ್ರ್ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ ನಂತರ ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಾದಾಮನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು, ಅಥವಾ ಡ್ರೈ ಫ್ರೂಟ್ಸನ್ನು ನೀವು ಈ ಹಂತದಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೀಗ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ 3 ಟೇಬಲ್ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಲು ಬೇಕಂತೇನಿಲ್ಲ ಈ ರೆಸಿಪಿಗೆ. ನಾನು 3 ಟೇಬಲ್ಸ್ಪೂನ್ ಹಾಲನ್ನು ಹಾಕಿಬಿಟ್ಟು ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನಿಮಗೆ ಗೊತ್ತಾಗುತ್ತೆ ಹಾಲು ಇನ್ನೂ ಹಾಕಬೇಕಾ ಬೇಡವಾ ಅಂತ. ನೋಡಿ, ಈ ರೀತಿ ಇದು ಡ್ರೈ ಇದ್ದರೆ, ತುಂಬ ಡ್ರೈ ಅನಿಸಿದ್ರೆ ನಿಮಗೆ ಇನ್ನೊಂದು 2 ಟೇಬಲ್ಸ್ಪೂನು ಹಾಕ್ಕೊಳ್ಳಿ ಹಾಲನ್ನು. ಜಾಸ್ತಿ ಹಾಲನ್ನು ಒಂದೇ ಸಲ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ನೋಡಿ, ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದು ನೀರಾಗಿದ್ದರೆ ತಲೆ ಕೆಡಿಸ್ಕೊಳ್ಬೇಕಂತ ಏನಿಲ್ಲ. ಇನ್ನೂ ಸ್ವಲ್ಪ ಕೊಬ್ಬರಿ ಪೌಡ್ರ್ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ. ಈಗ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ನಾನು 1/2 ಟೇಬಲ್ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬದಲಿಗೆ ನೀವು ಎಣ್ಣೆ ಕೂಡ ಹಾಕಿಬಿಟ್ಟು ಸವರ್ಕೊಳ್ಬೋದು ಕೈಯೆಲ್ಲ. ಈ ರೀತಿ ಪ್ಲಾಸ್ಟಿಕ್ ಡಬ್ಬಿ ಬದಲಿಗೆ ನೀವು ಯಾವುದೇ ರೀತಿಯ ಪ್ಲೇಟ್ ಉಪಯೋಗಿಸ್ಕೊಳ್ಬೋದು, ಅಥವಾ ಯಾವುದೇ ರೀತಿಯ ಟ್ರೇಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ರೆಡಿ ಮಾಡ್ಕೊಳ್ಳೋಂತಹ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಕೈಯೆಲ್ಲ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೊಂದ್ಸಲ. ಕೈಯಲ್ಲೊಂದ್ಸಲ ಚೆನ್ನಾಗಿ ಸೆಟ್ ಮಾಡ್ಕೊಂಡ ನಂತರ ಒಂದು ಸ್ಪೂನಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನು ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನನ್ನು ಉಪಯೋಗಿಸ್ಕೊಳ್ಬೋದು, ಅಥವಾ ಯಾವುದೇ ರೀತಿಯ ತಟ್ಟೆ ಉಪಯೋಗಿಸ್ಕೊಂಡು ಕೂಡ ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಲೆವೆಲ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಒಂದ್ಸಲ ಲೆವೆಲ್ ಮಾಡ್ಕೊಂಡ ನಂತರ ಇದ್ರ ಮೇಲ್ಗಡೆ ನೀವು ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾದಾಮನ್ನು ಹಾಕಿಬಿಟ್ಟು ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೊಂಡ ನಂತರ 1/2 ಗಂಟೆ ಅಥವಾ 1 ಗಂಟೆ ತನಕ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೆಟ್ ಮಾಡ್ಕೊಳ್ಬೋದು. ಮಾತ್ರ ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ಇಟ್ಟು ಕೂಡ ಸೆಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 10 ನಿಮಿಷ ಇಟ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ನೋಡಿ, ಇದನ್ನೀಗ ಸೈಡಲ್ಲಿ ಓಪನ್ ಮಾಡ್ಕೊಳ್ತಾ ಅಥವಾ ಚಾಕುವಿನ ಸಹಾಯದಿಂದ ಕೂಡ ಇದನ್ನು ಸೈಡಲ್ಲಿ ಓಪನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೋದು. ನೋಡಿ, ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಉಲ್ಟಾ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಯಾವುದೇ ಶೇಪಲ್ಲಿ ಇದನ್ನು ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ನಾನೀಗ ಎಕ್ಸ್ಟ್ರಾ ತೆಗಿತಾ ಇದ್ದೀನಿ, ಕರೆಕ್ಟಾಗಿ ಶೇಪ್ ಬರಲ್ಲ ಅಂತ. ನಾನು ಸೈಡಲ್ಲಿ ಇರೋವಂಥದ್ದನ್ನು ತೆಗೆದ್ಬಿಟ್ಟಿದ್ದೇನೆ, ಈಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೊಳ್ಬೋದು ಈ ಸ್ವೀಟನ್ನು, ಹೆಚ್ಚು ಕಷ್ಟಪಡಬೇಕಂತನೂ ಇಲ್ಲ. ನೋಡಿ ಹೇಗಿದೆ ಅಂತ ಕಾಣಿಸ್ತಿರ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ.
ಯಾರ್ ಬೇಕಾದ್ರೂ ಇದನ್ನ ಮಾಡ್ಕೊಡ್ಬೋದು. ಗ್ಯಾಸ್ ಹಚ್ಚಬೇಕಂತಾನು ಏನಿಲ್ಲ. ಮನೇಲಿರುವಂತಹ ಕೆಲವೇ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ತುಂಬಾ ಸಿಂಪಲ್ ಆಗಿ 5 ನಿಮಿಷ ರೂಪದಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಬಹುದು. ಈ ಸ್ವೀಟ್ ಅನ್ನ ಯಾವುದೇ ಹಬ್ಬಗಳಿಗೆ ಅಥವಾ ಸ್ವೀಟ್ ತಿನ್ಬೇಕಂತ ಮನ್ಸಾದ್ರೆ ಕೂಡ್ಲೇ ಇದನ್ನ ರೆಡಿ ಮಾಡ್ಕೊಳ್ಬಹುದು. ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿ 5 ನಿಮಿಷದಲ್ಲಿ ರೆಡಿಯಾಗುವ ಇನ್ನೊಂದು ಸ್ವೀಟ್ ರೆಸಿಪಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಸ್ವೀಟ್ಗೆ ನಾನು ಮಂಡಕ್ಕಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ತಡ ಮಾಡದೆ ಈ ಸ್ವೀಟ್ ರೆಸಿಪಿಯನ್ನ ಹೇಗೆ ಮಾಡೋದು, ಹಾಗೆ ಏನೆಲ್ಲ ಸಾಮಗ್ರಿಗಳು ಇದಕ್ಕೆ ನಾನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ನೋಡೋಣ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರಿಗೆ 1/2 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಹಾಗೆ 3 ಏಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಸಕ್ಕರೆಯನ್ನ ನಯವಾಗಿರುವಂತಹ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟು. ಹಾಗೆ ಈಗ ನಾನು ಇದನ್ನ ಜರಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದ್ಸಲ ಜರಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಏನಾದ್ರೂ ಕಸ ಕಡ್ಡಿ ಎಲ್ಲ ಇದ್ರೆ ಸಕ್ಕರೆ ಪೌಡರ್ ಅಲ್ಲಿ ಅದನ್ನ ಫಿಲ್ಟರ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದ್ಸಲ ಜರಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಪೌಡರ್ ರೆಡಿಯಾಗಿದೆ. ಇದಕ್ಕೀಗ ನಾನು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಕಾಯಿಸಿದ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಬಿಸಿ ಇಲ್ಲ, ಇದು ತಣ್ಣಗಾಗಿದೆ. ನಾನು ಮೊದಲಿಗೆ 1/4 ಕಪ್ ಆಗುವಷ್ಟು ಹಾಲನ್ನ ಮಾತ್ರ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಪೌಡರ್ ಜೊತೆ. ತುಂಬಾ ಹಾಲನ್ನ ಒಂದೇ ಸಲ ಹಾಕೊಳ್ಬೇಡಿ ನೋಡಿ. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೇಕನ್ಸಿದ್ರೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕೊಳ್ಳಿ. ನಾನು ಪೂರ್ತಿ ಹಾಲನ್ನ ಹಾಕೊಂಡಿಲ್ಲ, 1/2 ಕಪ್ ಹಾಲಲ್ಲಿ 1/4 ಕಪ್ ಹಾಲನ್ನ ಮಾತ್ರ ಹಾಕೊಂಡು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಲು ಹಾಗೆ ಉಳಿದಿದೆ 1/4 ಕಪ್ ಆಗೋಷ್ಟು ಹಾಲು ನೋಡಿ. ಈಗ ಕ್ರೀಮಿಯಾಗಿರುವಂತಹ ಒಂದು ಮಿಶ್ರಣ ರೆಡಿಯಾಗಿದೆ. ಈಗ ನಾನು ಒಂದು 2 ಕಪ್ ಆಗೋಷ್ಟು ಮಂಡಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಹಾಗೆ ಒಂದು 8-10 ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟನ್ನು ನಾನು ತೆಗೆದೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಸಕ್ಕರೆ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದೇ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಬಿಟ್ಟು ಇದನ್ನು ಕೂಡ ಒಂದು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಹಾಗೆ ನಯವಾಗಿರಬೇಕು ಮಂಡಕ್ಕಿಯ ಪೌಡ್ರು. ಆದಷ್ಟು ನಯವಾದ ಪೌಡರ್ನ ರೆಡಿ ಮಾಡಿಕೊಂಡ್ರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಒಂದ್ಸಲ ಜರಡಿ ಇಟ್ಕೊಳ್ಳಿ. ಯಾಕೆಂದ್ರೆ ಹಾಗೆ ಏನಾದರೂ ಇಡೀ ಎಲ್ಲ ಉಳಿದಿದ್ರೆ ಮಂಡಕ್ಕಿ ಚೆನ್ನಾಗಿ ಫಿಲ್ಟರ್ ಆಗುತ್ತೆ, ತರ್ತರಿ ಎಲ್ಲ ಇರಬಾರ್ದು ಈ ಸ್ವೀಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಒಂದ್ಸಲ ಜರಡಿ ಹಿಡ್ಕೊಂಡು ಏನಾದರೂ ಹಾಗೆ ಉಳಿದಿದ್ರೆ ಇನ್ನೊಂದ್ಸಲ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ. ನೀವು ಮಂಡಕ್ಕಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡು ಕೂಡ ಪೌಡರ್ ಮಾಡ್ಕೊಳ್ಬೋದು. ಯಾಕೆಂದ್ರೆ ನಾನು ತಗೊಂಡಿರೋದು 2 ಕಪ್ಪು, ಪೌಡರ್ ಮಾಡ್ಕೊಂಡ ನಂತರ ಇನ್ನೂ ಕಡಿಮೆ ಆಗುತ್ತೆ. ಈಗ ನಾನು ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಹಾಲು ಹಾಗೂ ಸಕ್ಕರೆ ಮಿಶ್ರಣಕ್ಕೆ 1/2 ಕಪ್ ಆಗೋಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಂಡು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿಯನ್ನು ಹಾಕ್ಕೊಳ್ಳೋದ್ರಿಂದ ಸ್ವೀಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ಹಾಲಿನ ಪೌಡ್ರನ್ನು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ನೋಡಿ. ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳಿರಬಾರ್ದು. ಈಗ ನಾನು ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಮಂಡಕ್ಕಿಯ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1/4 ಅಂಶದಷ್ಟು ಮಾತ್ರ ಹಾಕ್ಕೊಂಡು 1/4 ಅಂಶ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾಗೆ ನಿಮಗೆ ಗೊತ್ತಾಗುತ್ತೆ ಇನ್ನು ಮಂಡಕ್ಕಿ ಪೌಡರ್ ಹಾಕ್ಕೊಳ್ಬೇಕಾ ಬೇಡವಾ ಅಂತ ನೋಡಿ. ಈಗ ಸ್ವಲ್ಪ ನೀರಾಗಿದೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಮಂಡಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಮಂಡಕ್ಕಿ ಪೌಡರ್ನ ರೆಡಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟನ್ನು ನೀವು ಯಾವ ರೀತಿ ಕಲಿಸ್ಕೊಡ್ತೀರಾ ಚಪಾತಿಗೆಲ್ಲ, ಅದೇ ರೀತಿ ಕಲಿಸ್ಕೊಂಡ್ರೆ ಆಯಿತು. ಮಿಕ್ಸ್ ಮಾಡಿಕೊಂಡು ನೋಡಿ, ಸಾಫ್ಟಾಗಿರಬೇಕು, ಹಾಗೆ ಅಂಟ್ಕೊಳ್ಬಾರ್ದು ನೋಡಿ. ಈ ರೀತಿ ಸ್ಮೂತಾಗಿ ಅಂಟ್ಕೊಳ್ಳದೆ ಇರುವಂತಹ ಒಂದು ಮಿಶ್ರಣ ರೆಡಿಯಾಗಿದೆ ನೋಡಿ. ಒಂಚೂರು ಅಂಟ್ಕೊಳ್ತಾ ಇಲ್ಲ ಕೈಗೆ, ನೀರು ನೀರಾಗಿಲ್ಲ. ಇದೀಗ ರೆಡಿಯಾದ ನಂತರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬಿ ತಗೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಬಟರ್ ಪೇಪರನ್ನು ಹಾಕ್ಬಿಟ್ಟು ನೋಡಿ, ಈಗ ಮೇಲ್ಗಡೆ ತುಪ್ಪವನ್ನು ಸೋರ್ಕೊಳ್ತಾ ಇದ್ದೀನಿ. ತುಪ್ಪ ಸೋರಿದ ನಂತರ ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಈ ಮಿಶ್ರಣವನ್ನು ನೋಡಿ ಕೈಯಲ್ಲಿ ಈ ರೀತಿ ಹಾಕ್ಬಿಟ್ಟು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಲಿ ಲೆವೆಲ್ ಮಾಡ್ಕೊಳ್ಳಿ, ನಂತರ ಒಂದು ಸ್ಪೂನಿನ ಸಹಾಯದಿಂದ ಲೆವೆಲ್ ಮಾಡ್ಕೊಳ್ಳಿ. ಸ್ಪೂನಿಗೆ ಲೈಟಾಗಿ ತುಪ್ಪವನ್ನು ಸೋರ್ಕೊಂಡು ಈ ರೀತಿ ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ಳಿ. ಇದೀಗ ರೆಡಿಯಾಗಿದೆ. ಇದನ್ನೊಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೆಟ್ ಮಾಡ್ಕೊಳ್ಬೋದು. ಹಾಗೆ ರೂಮ್ ಟೆಂಪ್ರೇಚರ್ನಲ್ಲೂ ಕೂಡ ಸೆಟ್ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಟ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ ನೋಡಿ. ಈಗ ಪ್ಲೇಟಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೀಗ ಬಟರ್ ಪೇಪರ್ನ ಕೂಡ ತೆಗ್ದಿದ್ದೀನಿ. ತುಂಬ ಈಸಿಯಾಗಿ ತೆಗಿತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನೋಡಿ. ಈಗ ಇದನ್ನು ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಯಾವುದೇ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈಮಂಡ್ ಶೇಪಲ್ಲಿ ಯಾವ ಶೇಪಲ್ಲಿ ಬೇಕಾದ ಕೂಡ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡಿ ಹೇಗೆ ಬಂದಿದೆ ಅಂತ ಕಾಣಿಸ್ತಿರ್ಬೋದು. ಮಿಲ್ಕ್ ಪೇಡದಷ್ಟೇ ಸಾಫ್ಟ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಹಾಗೆ ತುಂಬಾ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಗ್ಯಾಸ್ ಹಚ್ಕೊಳ್ಬೇಕು, ಯಾವುದೇ ಕಿರಿಕಿರಿ ಇಲ್ಲ. ಮೇಲ್ಗಡೆ ನಾನೀಗ ಗೋಡಂಬಿಯನ್ನೆಲ್ಲ ಇಟ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಈ ರೀತಿ ಒಂದ್ಸಲ ಮಾಡಿಕೊಟ್ರೆ ನಿಮ್ಮ ಮನೇಲಿರೋರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವುದೇ ಹಬ್ಬಗಳಿಗೆ, ವಿಶೇಷ ಸಂದರ್ಭಗಳಿಗೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವತ್ತಿನ ಈ ಎರಡೂ ಸ್ವೀಟ್ ರೆಸಿಪಿಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.